ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಈಗ ನಾನು ಸೆಷನ್ ಇಪ್ಪತ್ತೇಳರ ವಿಡಿಯೋವನ್ನು ಇದ್ದೀನಿ ಇದು ಮಂದಾನಿಲ ರಗಳೆಯ ಎರಡನೇ ಭಾಗ ಛಂದಸ್ನಲ್ಲಿ ಬರುವಂಥದ್ದು ವಿಶೇಷವಾಗಿ ಮಂದಾನಿಲ ರಗಳೆಯನ್ನು ಪ್ರಸ್ತಾರ ಹಾಕಿ ಪ್ರಾಯೋಗಿಕವಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಈ ಎರಡನೇ ವಿಡಿಯೋ ಮಾಡ್ತಾ ಇರೋದು ಇದು ಬಿ ಎ ನಾಲ್ಕನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಮಾಡಲ್ಪಟ್ಟಂಥ ವಿಡಿಯೋ ಇದನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಓದುವ ವಿದ್ಯಾರ್ಥಿಗಳಿಗಾಗಿ ಮಾಡಲ್ ಈ ವಿಡಿಯೋವನ್ನು ಮಾಡಲಾಗಿದೆ ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರು ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆರೂರು ತಾಲೂಕು ಬಾದಾಮಿ ಜಿಲ್ಲೆ ಬಾಗಲಕೋಟೆ ಈಗ ನಾವು ಸ್ವಲ್ಪ ಪುನರಾವರ್ತನೆಯನ್ನು ಮಾಡಿಕೊಂಡು ನೇರವಾಗಿ ಈ ಪಾಠದ ಪ್ರಾಯೋಗಿಕ ಭಾಗಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳು ಈಗ ನಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಮೂರೂ ರಗಳೆಗಳ ಲಕ್ಷಣಗಳನ್ನು ಮೊಟ್ಟಮೊದಲು ಗುಣಚಂದ್ರ ಅನ್ನುವಂತಹ ಛಂದಶಾಸ್ತ್ರಜ್ಞ ತನ್ನ ಛಂದಸ್ಸಾರದಲ್ಲಿ ಹೇಳಿದ ಅನ್ನೋದನ್ನು ಈ ಹಿಂದಿನ ವಿಡಿಯೋದೊಳಗೆ ನೋಡಿದ್ದೀವಿ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಮೂರು ರಗಳೆಗಳು ನಮಗೆ ಕಂಡು ಬರ್ತವೆ ಒಂದು ಉತ್ಸಾಹ ರಗಳೆ ಎರಡನೇದು ಮಂದಾನಿಲ ರಗಳೆ ಮೂರನೇದು ಲಲಿತರಗಳೆ ತಿಳ್ಕೊಂಡು ಈ ಮೂರೂ ರಗಳೆಗಳನ್ನು ಹೆಸರನ್ನು ಹೆಸರಿಸಿ ಮತ್ತೆ ಅದಕ್ಕೆ ಲಕ್ಷಣಗಳನ್ನು ಕೂಡ ಹೇಳಿದಂಥ ಕೆಲಸವನ್ನು ಮಾಡಿದವರು ಯಾರು ಅಂತಂದ್ರೆ ಈ ಗುಣಚಂದ್ರನ ಛಂದಸ್ಸಾರ ಅನ್ನುವಂಥ ಕೃತಿಯೊಳಗ ಈ ಮಂದಾನಿಲ ರಗಳಿಗೆ ಗುಣಚಂದ್ರ ಹೇಳಿದ್ದ ಯುಗಲಾಷ್ಟಕಳೆ ಅಂದರೆ ಎಂಟು ಮಾತ್ರೆಗಳ ಅಂದರೆ ಎ ಎರಡು ಎಂಟು ಎಂಟು ಮಾತ್ರೆಗಳನ್ನು ಒಳಗೊಂಡಿರ್ತಕ್ಕಂಥ ಎರಡು ಗಣಗಳು ಬರ್ತವೆ ಅಂದರೆ ಹದಿನಾರು ಮಾತ್ರೆಗಳೊಳಂತಹ ಗಣ ಅಂತೇಳಿ ಅಂತ ಹೇಳಿದ ರಗಳೆ ವಿಂಶತಿ ಕಳಾಘಟಂ ತಿಳಿಗೆ ಲಲಿತ ರಗಟಂ ಅಂದರೆ ಇಪ್ಪತ್ತು ಮಾತ್ರೆಗಳಿಂದ ಲಲಿತವಾಗುತ್ತದೆ ಅಂತ ಹೇಳಿದ ಉತ್ಸಾಹರಗಳಿಗೆ ಜಿನಪರಿಮಿತ ಕಳೆ ಅಂತ ಹೇಳಿ ಕರೆದು ಹನ್ನೆರಡು ಹನ್ನೆರಡು ಮಾತ್ರೆಗಳಂತೆ ಇಪ್ಪತ್ನಾಲ್ಕು ಮಾತ್ರೆಗಳು ಬರುತ್ತವೆ ಅಂತ ತಿಳ್ಕೊಂಡು ಹೇಳಿದ ಎಂಟು ಮತ್ತು ಹದಿನಾರರ ಮಾತ್ರೆಗಳ ಬಳಿಕ ಯತಿ ಬರುತ್ತದೆ ಎನ್ನುವಂಥ ಲಕ್ಷಣವನ್ನು ಹೇಳಿದ್ದ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿ ಪುನರಾವರ್ತನೆಯ ರೂಪದಲ್ಲಿ ನೋಡಿದ್ವಿ ನಮಗೆ ಗೊತ್ತಿರೋ ಹಾಗೆ ಮಂದಾನಿಲ ಅನಿಲ ಅಂದರೆ ಗಾಳಿ ಮಂದ ಅನಿಲ ಅಂದರೆ ಮಂದವಾಗಿ ಬೀಸುವ ಗಾಳಿ ನಿಧಾನವಾಗಿ ಬೀಸುವ ಗಾಳಿ ಅದರಂತೆ ಮೃದು ಮಧುರ ಭಾವುಗಳನ್ನು ವ್ಯಕ್ತಪಡಿಸುವುದಕ್ಕೆ ಮಂದಾನಿಲರಗಳೇ ವಿಶೇಷವಾಗಿ ಕರುಣರಸವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಮಂದಾನಿಲ ರಗಳೇ ಬಳಸಲ್ಪಟ್ಟಿದೆ ಅದಕ್ಕೆ ಉದಾಹರಣೆ ಪಂಪ ಇರ್ಬೋದು ರನ್ನ ಇರ್ಬೋದು ಷಡಕ್ಷರ ದೇವ ಇರ್ಬೋದು ಅವರೆಲ್ಲ ಹರಿಶ್ಚಂದ್ರನ ಕಾವ್ಯಗಳಲ್ಲಿ ಕೂಡ ಬಳಸಲ್ಪಟ್ಟಿದೆ ಬಟ್ ಅಲ್ಲಿ ಷಟ್ಪದಿ ಇದೆ ಆದರೆ ಇಲ್ಲಿ ಮಾತ್ರ ಮಂದಾನಿಲ ರಗಳೆಯನ್ನು ಹೀಗೆ ಮೃದು ಮಧುರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಬಳಸಲ್ಪಟ್ಟಿದೆ ಇದು ನಾಲ್ಕು ಸಾಲುಗಳಿಂದ ಕೂಡಿರ್ತದ ನಾಲ್ಕು ಎರಡು ಸಾಲುಗಳಿಂದ ಕೂಡಿರ್ತದ ಯಾಕಂದ್ರೆ ರಗಳೆಯ ನಿಯಮ ಏನು ಹೇಳುತ್ತ ಪಾದ ದ್ವಂದ್ವ ಸಮಾಕೀರ್ಣ ಎರಡೆರಡು ಸಾಲುಗಳಿಗೆ ಒಂದರಂತೆ ಗಣಗಳು ವಿಂಗಡಣೆ ಆಗ್ತಾ 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 ಹೋಗ್ತವೆ ಅನಂತದವರೆಗೂ ಕೂಡ ಸಾಲುಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೂ ಇಂತಿಷ್ಟೇ ಸಾಲುಗಳು ಅನ್ನುವಂಥ ನಿಯಮ ಇಲ್ಲಿರೋದಿಲ್ಲ ಅಂತ್ಯಪ್ರಾಸ ಯಾವಾಗಲೂ ಕೂಡ ನಿಯತವಾಗಿ ಬರ್ತದೆ ಪಂಪನ್ನು ಮಂದಾನಿಲರಗಳಿಗೆ ಮಟ್ಟರಗಳೆ ಅಂತೇಳಿ ಕರೆದಿದ್ದ ಇದು ಒಂದು ಪದ್ದಳಿಯಾಗಿದೆ ಆಮೇಲೆ ಇದು ಒಂದು ಕಡವಕದ ಎರಡು ಕಡವಕಗಳ ಪ್ರಮಾಣಗಳಲ್ಲಿ ರಚನೆಯಾಗಿದೆ ಪನ್ನನು ತನ್ನ ಶಾಂತಿ ಪುರಾಣದಲ್ಲಿ ಮಂದಾನಿಲ ರಗಳಿಗೆ ತ್ವರಿತ ರಗಳೇ ಅಂತೇಳಿ ಕರೆದ ಹೀಗೆ ಇದರ ಲಕ್ಷಣವನ್ನು ನಾವು ಈ ಹಿಂದಿನ ಅವಧಿಯಲ್ಲಿ ಮತ್ತು ಈ ಒಂದು ವಿಡಿಯೋದೊಳಗೂ ಕೂಡ ನೋಡಿದ್ದೀವಿ ಮಂದಾನಿಲ ಅಂದರೆ ಮೆಲುಗಾಳಿ ಮೆಲ್ಲನೆ ಸಾಗುವ ಛಂದೋಲಯವನ್ನು ಅದು ವ್ಯಕ್ತಪಡಿಸ್ತದೆ ಈ ಮಂದಾನಿಲಕ್ಕೆ ತೆಲುಗಿನಲ್ಲಿ ಮಧುರಗತಿ ಅಂತೇಳಿ ಕರೀತಾರ ಮಾಧುರ್ಯದ ಅಭಿವ್ಯಕ್ತಿಗಾಗಿ ಈ ಇದು ಹೆಚ್ಚಾಗಿ ಅಭಿ ಉಪಯೋಗ ಮಾಡ್ತಾ ಇರೋದ್ರಿಂದ ಇದಕ್ಕೆ ಮಧುರಗತಿ ಅಂತೇಳಿ ಕರೀತಾರ ಈಗ ನಾವು ನೇರವಾಗಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋದನ್ನು ನೋಡೋಣ ಹಿಂದಿನ ಅವಧಿಯೊಳಗ ಹಿಂದಿನ ವಿಡಿಯೋದೊಳಗೆ ನಿಯತವಾದ ಮಂದಾನಿಲರಗಳೆಯನ್ನು ನಾವು ನೋಡಿದ್ವಿ ಅಲ್ಲಿ ಪ್ರಸ್ತಾರವನ್ನು ಕೂಡ ಹಾಕಿದ್ವಿ ನಾವು ನಾಲ್ಕು 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 ಅಂದರೆ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಪ್ರತಿ ಸಾಲಿನಲ್ಲಿ ಬಂದು ಅಂತ್ಯಪ್ರಾಸ ಆದಿಪ್ರಾಸ ನಿಯತವಾಗಿರ್ತಕ್ಕಂತಹ ಒಂದು ಲಕ್ಷಣವನ್ನು ಈ ಹಿಂದೆ ನಾವು ನೋಡಿದ್ದೀವಿ ಇದರಲ್ಲಿ ನಾವು ಬೇರೆ ಬೇರೆ ಪ್ರಭೇದಗಳು ಮೂರು ಐದು ಮೂರು ಐದರಂತೆ ಬರುವಂಥ ಪ್ರಭೇದ ಇನ್ನೊಂದು ಪ್ರಭೇದ ಅವುಗಳನ್ನು ನಾವು ಈಗ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ತಿಳಿದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ಈಗ ನಾವು ಈ ಒಂದು ಪದ್ಯಕ್ಕೆ ಪ್ರಸ್ತಾರ ಹಾಕೋಣ ಅಲ್ಲಿ ಸೊಗೈಯಿಸುವ ಕೃತಕ ಗಿರಿಗಳಿಮ್ ಅಂತ ಇದೆ ಇದು ಮೂರು ಐದು ನಾಲ್ಕು ನಾಲ್ಕರಂತೆ ವಿಂಗಡಣೆ ಆಗುವಂಥ ಒಂದು ಪದ್ಯ ಆಗಿದೆ ಇದನ್ನು ನಾವು ಪ್ರಸ್ತಾರ ಹಾಕಿದಾಗ ಏನಾಗ್ತದೆ ಅಂತ ನೋಡೋಣ ಅಲ್ಲಿ ಅನ್ನೋದಕ್ಕೆ ಈಗ ನಾವು ಪ್ರಸ್ತಾರ ಹಾಕ್ತಾ ಇದ್ದೀವಿ ಈಗ ನೋಡಿ ಇಲ್ಲೇನು ಬರ್ತದೆ ಅಲ್ಲಿ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇದ್ದಿದ್ದರಿಂದ ಇದಕ್ಕೆ ನಾವು ಇಲ್ಲಿ ಗುರು ಹಾಕ್ತಾ ಇದ್ದೀವಿ ಇದಕ್ಕೆ ಗುರು ಹಾಕಿದ್ವಿ ಅಕಾರಕ್ಕೆ ಲಿ ಅಂತ ಇದೆ ಅಂದರೆ ಇದಕ್ಕೆ ಋಸ್ವಾಕ್ಷರ ಇರೋದರಿಂದ ಇದರ ಮೇಲೆ ನಾವು ಲಘುವನ್ನು ಹಾಕ್ತಾ ಇದ್ದೀವಿ ಮತ್ತು ಸೋ ಇರೋದರಿಂದ ಇದು ಋಸ್ವಾಕ್ಷರ ಇರೋದರಿಂದ ಇದಕ್ಕೆ ನಾವು ಲಘು ಹಾಕ್ತೇವೆ ಆನಂತರ ಮತ್ತೆ ಋಸ್ವಾಕ್ಷರ ಇದೆ ಗ ಅದಕ್ಕೆ ಲಘು ಹಾಕಿದ್ವಿ ಈ ಅದು ಕೂಡ ಲಘು ಇದೆ ಸೂ ಅದು ಕೂಡ ಲಘು ಇದೆ ವ ಅದು ಕೂಡ ಲಘು ಇದೆ ಆಮೇಲೆ ಕ್ರೂನು ಕೂಡ ಲಘು ಅಕ್ಷರ ಆಗ್ತದೆ ಆ ನಂತರ ತಕ ಇದೆ ಅದಕ್ಕೂ ಕೂಡ ಲಘು ಲಘು ಹಾಕಿದ್ವಿ ನೆಕ್ಸ್ಟು ಗಿ ರಿ ಗ ಗ್ಲಿಮ್ ಇದು ಗುರು ಆಗ್ತದೆ ಈ ಥರ ನಾವು ಗಣ ವಿಂಗಡಣೆ ಮಾಡಿದ್ವಿ ಈಗ ನಾಲ್ಕು ನಾಲ್ಕರಂತೆ ಮಾಡಿ ನೋಡೋಣ ಒಂದು ಸರಿ ಏನಾಗುತ್ತೆ ಅಂತ ನೋಡ್ರಿ ಈಗ ಒಂದು ವೇಳೆ ಇದಕ್ಕೆ ನಾವು ನಾಲ್ಕು ಹಾಕ್ಕೊಂಡ್ವಿ ಇದಕ್ಕೆ ಮತ್ತೆ ನಾಲ್ಕು ಹಾಕ್ಕೊಂಡ್ವಿ ಮತ್ತೆ ಇದಕ್ಕೆ ನಾಲ್ಕು ಹಾಕ್ಕೊಂಡ್ವಿ ಏನು ಪ್ರಾಬ್ಲಮ್ ಇದೆ ನಾಲ್ಕು ನಾಲ್ಕುರಂತೆ ಅಲ್ಲಿ ವಿಂಗಡಣೆ ಆಗಿದ್ದನ್ನು ನೋಡ್ತೀವಿ ಅಲ್ಲಿ ಸೊ ಆದರೆ ಪಂಪ ಮೊದಲಾದಂಥ ಕವಿ ಇದನ್ನ ಏನು ಮಾಡ್ದೆ ಹೀಗೆ ವಿಂಗಡಣೆ ಮಾಡಿಕೊಂಡ ಏನು ನೋಡ್ರಿ ಮೂರು ಯಾಕಾಗುತ್ತೆ ನೋಡೋಣ ಇಲ್ಲಿ ಮೂರು ಬಂತು ಮೂರು ಬಂತು ಆಮೇಲೆ ಐದು ಬಂತು ಐದು ಬಂತು ಆಮೇಲೆ ಮತ್ತೆ ಮೂರು ಮತ್ತೆ ಮೂರು ಆ ನಂತರ ಐದು ಐದು ಅಂದರೆ ಮೂರು ಐದು ಮೂರು ಐದರಂತೆ ಇಲ್ಲಿ ಗಡ ವಿಂಗಡಣೆ ಆಗಿದ್ರೆ ಹೀಗೆ ವಿಂಗಡಣೆ ಮಾಡಿದ್ರೆ ಏನಾಯಿತು ನೋಡ್ರಿ ಶಬ್ದ ಇಲ್ಲಿ ನಡುವು ಕತ್ತರಿಸಿಲ್ಲ ಅಲ್ಲಿ ಅಂತ ಇದೆ ಸೊಗೈಸುವ ಅಂತ ಇದೆ ಕೃತಕ ಅಂತ ಇದೆ ಗಿರಿಗಳೆಮ್ಮ ಅಂತಿದೆ ಅಂದರೆ ಶಬ್ದ ಗಣ ವಿಂಗಡಣೆ ಆದ ಪ್ರತಿ ಗಣವೂ ಕೂಡ ಒಂದು ನಿರ್ದಿಷ್ಟವಾದ ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ ಇದು ಬಹಳ ಮುಖ್ಯ ಯಾಕೆ ಮೂರು ಐದು ಮೂರು ಐದು ವಿಂಗಡಣೆ ಆಗ್ತದೆ ಅಂತಂದರೆ ಅಲ್ಲಿ ಒಂದು ವೇಳೆ ನಾಲ್ಕು ಮಾಡಿದ್ರೆ ಅಲ್ಲಿಸೋ ಹಾಕಿತ್ತು ಗೈಸುವ ಹಾಕಿತ್ತು ಏನೇನೋ ಆಗ್ತಿತ್ತು ಹಾಗಾಗಿ ಗಣ ವಿಂಗಡಣೆ ಮಾಡಿದಾಗಲೂ ಕೂಡ ಅರ್ಥ ಕೊಡೋ ಥರ ಇಲ್ಲಿ ಮೂರು ಐದು ಮೂರು ಐದರಂತೆ ಗಣಗಳನ್ನು ವಿಂಗಡಣೆ ಮಾಡಲಾಗಿದೆ ಮತ್ತಿಲ್ಲಿ ನಾಲ್ಕು ನಾಲ್ಕು ಹೊಡೆದಿದ್ದರೆ ತಪ್ಪಾಗ್ತಿತ್ತೇನು ನಾಲ್ಕು ನಾಲ್ಕು ಮಾತ್ರೆಗಳಂತೆ ಗಣ ವಿಂಗಡಣೆ ಮಾಡಿದ್ರೆ ಗಣಗಳು ಹೊರಡ್ತಿದ್ದವು ಬಟ್ ಅಲ್ಲಿ ಬರುವಂತಹ ಗಣಗಳಿಂದ ಸರಿಯಾದ ಅರ್ಥ ಹೊರಡ್ತಿರಲಿಲ್ಲ ಹಾಗಾಗಿ ಪ್ರತಿ ಶಬ್ದವನ್ನು ನಾವು ಗಣ ವಿಂಗಡಣೆ ಮಾಡಿದಾಗ ಪ್ರತಿ ಶಬ್ದದಿಂದ ಒಂದೊಂದು ನಿರ್ ನಿರ್ದಿಷ್ಟವಾದಂಥ ಸ್ಫುಟವಾದಂಥ ಅರ್ಥ ಅಲ್ಲಿ ಹೊರಡ್ತದೆ ಹಾಗಾಗಿ ಇದಕ್ಕೆ ಮೂರು ಐದು ಮೂರು ಐದರಂತೆ ಗಣವನ್ನು ವಿಂಗಡಣೆ ಮಾಡಲಾಗಿದೆ ಎರಡನೇ ಸಾಲನ್ನು ಹಾಗೆ ಕಂಟಿನ್ಯೂ ಮಾಡಿ ನೋಡೋಣ ಏನಾಗ್ತಿದೆ ಅಂತ ಒಂದು ಕಲ್ಪ ಎರಡನೇ ಸಾಲನ್ನು ಈಗ ನಾವು ನೋಡ್ತೀವಿ ಕಲ್ಪ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಅದು ಗುರು ಹಾಕ್ತಿದ್ವಿ ಲಕಾರ ಅದು ಋಸ್ವಾಕ್ಷರ ಇರೋದರಿಂದ ಅದಕ್ಕೆ ಲಘು ಹಾಕಿದ್ದೀವಿ ಆನಂತರ ತರು ಲಘು 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 ಮತ್ತು ಲಘು ಆಮೇಲೆ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದರಿಂದ ಅದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ ಆನಂತರ ಮತ್ತೆ ಲಕಾರ ಹಾಕ್ತೀವಿ ಯಾಕಂದರೆ ಅದು ಋಸ್ವಾಕ್ಷರ ಇದೆ ಆ ನಂತರ ಮ ರ ಗ ಗಳ್ಳಿಂ ಮತ್ತು ಗುರುವಂತ ಇದನ್ನು ಕೂಡ ಮೂರು ಐದು ಮೂರು ಐದರಂತೆ ನಾವು ಗಣ ವಿಂಗಡಣೆ ಮಾಡಬೇಕು ಈಗೇನಾಗ್ತದೆ ಕಲ್ಪ ತರುಗಳನೆ ಓಲ್ವ ಏನಾಯಿತು ಮರಗಳಿಮ್ ಇಲ್ಲಿ ಏನಾಯ್ತು ನೋಡ್ರಿ ಈಗ ಎರಡು ಸಾಲನ್ನು ಒಂದೇ ಸಾರಿ ತಂದುಬಿಡೋಣ ಅಲ್ಲಿ ಸೊಗಯಿಸುವ ಕೃತಕ ಗಿರಿಗಳಿಂ ಕಲ್ಪ ತರುಗಳನ್ನೇ ಪೋಲ್ವ ಮರಗಳಿಂ ಅಂದ್ರೆ ಏನಾಯಿತು ಪ್ರತಿ ಗಣದಲ್ಲಿ ಇರುವಂತಹ ಪ್ರತಿ ಶಬ್ದವೂ ಕೂಡ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಅರ್ಥವನ್ನು ನಮಗೆ ಕೊಡ್ತದ ಹಾಗಾಗಿ ಮೂರು ಐದು ಮೂರು ಐದರಂತೆ ಒಂದು ಪ್ರಭೇದವನ್ನು ಮಂದಾನಿಲರಗಳೇ ಅಥವಾ ಮಟ್ಟರಗಳೇ ಅಥವಾ ತ್ವರಿತರಗಳೇ ಆದ ಇದರಲ್ಲಿ ಬಳಸಿಕೊಳ್ಳಲಾಗಿದೆ ನೋಡ್ರಿ ಇನ್ನು ಮಂದಾನಿಲರಗಳು ಪ್ರತಿ ಪ್ರತಿಪಾದದಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಅಥವಾ ಮೂರು ಐದು ಮೂರು ಐದರಂತೆ ಬರಬೇಕು ಇನ್ನೊಂದು ಬರ್ತದ ಮೂರು ಐದು ನಾಲ್ಕು ನಾಲ್ಕು ನೆಕ್ಸ್ಟ್ ನಾವು ನೋಡ್ತಾರೆ ಹೌದಾ ಹೀಗೆ ಬರಬೇಕು ಆನಂತರ ಅಂತ್ಯಪ್ರಾಸನೀಯತವಾಗಿರ್ತದೆ ಆದಿಪ್ರಾಸನೀಯತ ಆಗಿರೋದಿಲ್ಲ ಬರ್ಬೋದು ಬರದೇ ಹೋಗ್ಬೋದು ಅಂತ್ಯಪ್ರಾಸ ಮಾತ್ರ ಮಂದಾನಿಲರಗಳಲ್ಲಿ ಬರ್ತದ ಹಾಗಾಗಿ ಇಲ್ಲಿ ಗಿರಿಗಳಿಮ್ ಮರಗಳಿಮ್ ಗಳಿಮ್ ಅಂತ ಏನು ಬಂದಿದೆ ಇದು ಏನಂದ್ರೆ ಅಂತ್ಯಪ್ರಾಸದ ಲಕ್ಷಣ ಆಗಿದೆ ಇನ್ನೂ ಎರಡು ಸಾಲ ಬರ್ತಾವ ಅದಕ್ಕೂ ಕೂಡ ನಾವು ಪ್ರಸ್ತಾರ ಹಾಕಿ ಈಗ ನೋಡೋಣ ಏನಾಗ್ತದೆ ಅಂತ ಇಲ್ಲಿ ನೋಡ್ರಿ ನಂದ ಅಂತಿದೆ ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಗುರು ಅನ್ನೋ ನಿಯಮದಲ್ಲಿ ಅದಕ್ಕೆ ಗುರು ಹಾಕಿದ್ವಿ ಆಮೇಲೆ ದಕಾರ ಬರ್ತದ ಲಘು ಅಕ್ಷರ ಅದಕ್ಕೆ ಲಘು ಹಾಕಿದ್ವಿ ಮತ್ತೆ ಗುರು ಹಾಕಿದ್ವಿ ನಮ್ಮಿರೋದ್ರಿಂದ ಮತ್ತು ಗಕಾರಕ್ಕೆ ಲಘು ಹಾಕಿದ್ವಿ ಲೋ ಲಘು ಆಗ್ತದೆ ಮತ್ತು ಇದು ಲಘು ಆಗ್ತದೆ ಆಮೇಲೆ ಸುಳಿದ ಹೌದಾ ಸೂ, ಆಮೇಲೆ ಲಿ ಆಮೇಲೆ ವ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಬಿ ರ ಇ ಆಮೇಲೆ ಗುರು ಗುರು ಯಾಕೆ ಅಂತಂದ್ರೆ ಅದು ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಇದೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಮತ್ತೆ ಗಣ ವಿಂಗಡಣೆ ಮಾಡೋಣ ಮೂರು ಐದು ಮೂರು ಐದರಂತೆ ನೋಡ್ರಿ ಇಲ್ಲಿಗೆ ಮೂರಾಯಿತು ಆನಂತರ ನಂಗಳೊಳೆ ಅನ್ನೋದರಲ್ಲಿ ಐದು ಬಂತು ಇಲ್ಲಿ ಮತ್ತೆ ಕತ್ತರಿಸಿದ್ದು ಬೇರೆ ಆಯಿತು ಮತ್ತೆ ಸುಳಿಯುವ ಆನಂತರ ಇಂ ಇಲ್ಲಿ ಕೂಡ ಮೂರು ಐದು ಮೂರು ಐದರಂತೆ ಗಣ ಆ್ಯಕ್ಚುಲಿ ನಂದನಂಗೊಳೊಳೆ ಅನ್ನೋದು ಹತ್ತು ಮಾತ್ರೆಗಳದ್ದು ಇದೆ ಬಟ್ ನಂದನಂ ಅದು ಈ ಕಡೆ ನಂದನಂಗೊಳೊಳೆ ಇದು ಮಹಾಪ್ರಾಣನೂ ಕೂಡ ಇದೆ ಹಾಗಾಗಿ ಇದು ಏನು ಬಹುವಚನವನ್ನು ಸೂಚಿಸುವ ಪ್ರತ್ಯಯ ಇದೆ ಇದು ಹೀಗೆ ಕಟ್ಟಾಗಿ ಅರ್ಥ ಕೊಡ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಮತ್ತೆ ಮುಂದಿನ ಸಾಲಿನಲ್ಲಿ ಬಂದಾಗ ಮತ್ತೆ ಇದಕ್ಕೆ ಗುರು ಹಾಕ್ತೀವಿ ಆಮೇಲೆ ಪೂ ಇರೋದರಿಂದ ಋಸ್ವಾಕ್ಷರ ಇರೋದರಿಂದ ಲಘು ಹಾಕ್ತೀವಿ ಒತ್ತಕ್ಷರ ಹಿಂದಿನ ಅಕ್ಷರ ಇರೋದರಿಂದ ಮತ್ತೆ ಇದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ ಮತ್ತೆ ಇದಕ್ಕೆ ನಾವು ಲಘು ಹಾಕ್ತಾ ಇದ್ದೀವಿ ಲಘು ಹಾಕ್ತಾ ಇದ್ದೀವಿ ಲಘು ಹಾಕ್ತಾ ಇದ್ದೀವಿ ದೀರ್ಘಾಸ್ವರ ಇರೋದರಿಂದ ದೀರ್ಘಾಕ್ಷರ ಇರೋದರಿಂದ ಮತ್ತೆ ಇದಕ್ಕೆ ನಾವು ಗುರು ಹಾಕ್ತೀವಿ ಒತ್ತಕ್ಷರ ಇಲ್ಲ ಇದು ಋಸ್ವಾಕ್ಷರ ಇರೋದರಿಂದ ಇದಕ್ಕೆ ಲಘು ಹಾಕಿದ್ವಿ ಆನಂತರ ಸು ರ ಇ ಮತ್ತು ಇಂ ಅನುಸ್ವಾರ ವಿಸರ್ಗ ಸಹಿತವಾದ ಅಕ್ಷರ ಗುರು ಅನ್ನೋ ನಿಯಮದಲ್ಲಿ ಇದಕ್ಕೆ ನಾವು ಗುರು ಹಾಕ್ಕೊಂಡ್ವಿ ಮತ್ತೆ ನಾವು ಮೂರು ಐದು ಮೂರು ಐದರಂತೆ ಗಣ ವಿಂಗಡಣೆ ಮಾಡ್ತಾ ಇದ್ದೀವಿ ಇಲ್ಲಿಗೆ ಐದಾಯಿತು ಇಲ್ಲಿಗೆ ಐದಾಯಿತು ಇಲ್ಲಿ ಮತ್ತೆ ಮೂರು ಬಂತು ಮತ್ತು ಮೂರು ಬಂತು ಆನಂತರ ಮತ್ತೆ ಐದು ಐದು ಈಗ ನೋಡ್ರಿ ಮತ್ತೆ ಏನಾಯ್ತು ನೋಡ್ರಿ ಪ್ರತಿ ಐದು ಎರಡು ಸಾಲು ಒಟ್ಟಿಗೆ ಮೂರು ಐದು ಮೂರು ಐದರಂತೆ ಮೂರು ಐದು ಮೂರು ಐದರಂತೆ ಏನಾಗ್ತವೆ ಗಣ ವಿಂಗಡಣೆ ಆಗ್ತವೆ ಮತ್ತು ಅಂತ್ಯಪ್ರಾಸನೂ ಕೂಡ ಇದರಲ್ಲಿ ಬಂದಿದೆ ಬಿರೈಮ್ ಸುರೈಮ್ ಅಂತ ತಿಳ್ಕೊಂಡು ಅಂತ್ಯಪ್ರಾಸ ಇಲ್ಲಿ ಬಂದಿದೆ ಈ ಥರ ಮಂದಾನಿಲರಗಳೆಯ ಇನ್ನೂ ಒಂದು ನಿಯಮವನ್ನು ನಾವು ಇಲ್ಲಿ ನೋಡಿದಿವಿ ಇನ್ನು ಇನ್ನೂ ಒಂದು ಥರದ ಗಣ ವಿಂಗಡಣೆಯನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ ಮೂರು ಐದು ನಾಲ್ಕು ನಾಲ್ಕರಂತೆ ಬರುವಂತಹ ಒಂದು ಪ್ರಸ್ತಾರ ಹಾಕಿ ವಿಂಗಡಣೆ ಮಾಡೋದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ಇಲ್ಲಿ ಮೂರು ಐದು ನಾಲ್ಕು ನಾಲ್ಕರಂತೆ ಗಣಗಳು ಹೊರಡ್ತವೆ ಇದಕ್ಕೆ ನಾವು ಪ್ರಸ್ತಾರ ಹಾಕೋಣ ಜೀನು ನೋಡ್ರಿ ಜಿ ನು ಗಿ ರಾ ದೀರ್ಘ ಇದೆ ರಾ ದೀರ್ಘ ಇದೆ ಹಾಗಾಗಿ ಇದಕ್ಕೆ ನಾವು ಗುರು ಹಾಕಿದ್ವಿ ಮತ್ತೆ ಗ ಇದೆ ಋಸ್ವ ಅದಕ್ಕೆ ಲಘು ಹಾಕಿದ್ವಿ ದಿಮ್ ದಮ್ ಇವೆರಡೂ ಕೂಡ ಅನುಸ್ವಾರ ವಿಸರ್ಗದಿಂದ ಕೂಡಿದ ಅಕ್ಷರಗಳಾಗಿರೋದ್ರಿಂದ ಎರಡಕ್ಕೂ ಕೂಡ ನಾವು ಗುರು ಹಾಕ್ತಾ ಇದ್ದೀವಿ ಆಮೇಲೆ ಮೊರೆ ಮು ಇದೇನು ಲಘು ಇದೆ ಮತ್ತೆ ಲಘು ಬರುತ್ತದೆ ಆ ನಂತರ ಹೊಳಿಗಳೆ ಅಂತ ಏನು ಬರ್ತದೆ ಇವು ನಾಲ್ಕು ಕೂಡ ಋಸ್ವಾಕ್ಷರಗಳು ಇರೋದರಿಂದ ಇವುಗಳ ಮೇಲೆ ಲಘು 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 ಬಳಸ್ಕೊಂಡ್ವಿ ಮತ್ತೆ ಇಲ್ಲಿ ಏನಾಗ್ತದೆ ಮೂರು ಐದು ನಾಲ್ಕು ನಾಲ್ಕರಂತೆ ಗಣ ವಿಂಗಡಣೆ ಆಗ್ತದ ಹಾಗಿದ್ರೆ ಇಲ್ಲಿ ಮೂರು ಐದು ಮೂರು ಐದು ಮಾಡಿ ನೋಡೋಣ ಏನಾಗುತ್ತೆ ಮೂರು ಐದು ಮೂರು ಐದು ಬರ್ತದ ಆದರೆ ಅಲ್ಲಿ ಮತ್ತೆ ಏನಾಗ್ತದೆ ನೋಡೋಣ ಮೂರು ಐದು ಐದು ಅದನ್ನ ಮೂರು ಐದು ಮೂರು ಐದರಂಗೆ ಮಾಡಿ ನೋಡೋಣ ಏನಾಗ್ತದೆ ಅಂತ ಇಲ್ಲಿ ಮೂರಾಯಿತು ಇದು ಇಲ್ಲಿ ನೋಡ್ರಿ ಇಲ್ಲಿ ಮೂರಾಯಿತು ಜಿನುಗಿ ಏನು ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ಐದಿದೆ ರಾಗದಿನ್ ಆಯ್ತಾ ಇಲ್ಲಿ ಮತ್ತೆ ಮೂರು ಮಾಡಿದ್ರ ಇಲ್ಲಿ ಏನಾಯ್ತು ನೋಡ್ರಿ ದಮ್ಮೋ ಅಂತ ಬರ್ತದ ಅಂದರೆ ಅರ್ಥ ಸರಿಯಾಗಿ ಹೊರಡೋದಿಲ್ಲ ಇಲ್ಲಿ ದಿಮ್ ಇದು ಅರ್ಧ ಆಯ್ತು ದಿನ್ ಇದಕ್ಕೆ ಸೇರಿರ್ತಕ್ಕಂಥ ಅಕ್ಷರ ಹಾಗಾಗಿ ಇದು ಅರ್ಥ ಸರಿಯಾಗಿ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಮೂರು ಐದು ನಾಲ್ಕು ನಾಲ್ಕರಂತೆ ಗಣವನ್ನ ವಿಂಗಡಣೆ ಮಾಡಿಕೊಂಡ್ರು ಏನಾಗ್ತದೆ ನೋಡೋಣ ಈಗ ಅದನ್ನ ಆ ತರ ಕಟ್ ಮಾಡಿ ನೋಡ್ರಿ ಇಲ್ಲಿ ಮೂರು ಆಮೇಲೆ ಜಿನುಗಿ ರಾಗದಿಂದ್ ರಾಗ ಮೂರು ಐದು ರಾಗ ದಿಮ್ ನೋಡೋಣ ನಾಲ್ಕು ಮತ್ತೆ ಮತ್ತೆ ನಾಲ್ಕು ಮತ್ತೆ ನಾಲ್ಕು ಮತ್ತೆ ನಾಲ್ಕು ಜಿನುಗಿ ರಾಗದಿಂದ ಮೊರೆ ಒಳಗಿಳಿಗಳೇ ಅಂದರೆ ಇಲ್ಲಿ ರಾಗದಿಂದಮ್ ಅಂದರೆ ಅದಕ್ಕೆ ಸೇರಬೇಕಾಗಿರ್ತಕ್ಕಂತಹ ಏನಿದು ವಿಭಕ್ತಿ ಪ್ರತ್ಯಯವನ್ನು ಸಪ್ರೇಟ್ ಮಾಡಿ ಅರ್ಥ ಬರುವಂತೆ ಅಲ್ಲಿ ವಿಂಗಡಣೆ ಮಾಡಿಕೊಂಡು ಮೂರು ಐದು ನಾಲ್ಕು ನಾಲ್ಕಕ್ಕೆ ಮಾಡಿದ್ದಾರೆ ಹಾಗೆ ಮುಂದುವರೆದು ನೋಡೋಣ ಇಲ್ಲಿ ಪೋ ಅಂತ ಇದೆ ಇದು ದೀರ್ಘ ಆಗ್ತದೆ ಯಾಕೆ ದೀರ್ಘಾಕ್ಷರ ಇರೋದರಿಂದ ಹಾಗೆ ನಾವು ಪೂಕ್ಕೆ ಬರೋಣ ಇದು ಲಘು ಇದೆ ಮತ್ತು ಇವೆರಡೂ ಕೂಡಿ ಒಂದೇ ಗುರು ಆಗ್ತದೆ ಹಾಗಾಗಿ ಇವೆರಡರ ನಡುವೆ ಹಾಕಿಬಿಡೋಣ ಗಿಲ್ ಅಂತ ಇರೋದರಿಂದ ಇವೆರಡೂ ಸೇರಿ ಒಂದೇ ಗುರು ಆಗ್ತದೆ ಮತ್ತು ಮುಂದೆ ಬಂದು ನಾವು ಪುಗಿಲ್ ಅಂತ ಇದೆ ಪೂ ಲಘು ಆಗ್ತದೆ ಮತ್ತು ಗಿಲ್ ಅಂತ ಇದೆ ಹಾಗಾಗಿ ಅವೆರಡರೂ ಸೇರಿ ಒಂದೇ ಗುರು ಆಗ್ತದೆ ಆ ನಂತರ ಮುಂದೆ ಬಂದು ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗ್ತದೆ ಅದಕ್ಕೆ ಹಾಕಿದ್ವಿ ಆಮೇಲೆ ಲಘು ಮತ್ತು ಲಘು ಮತ್ತು ತೇದ ಕಡೆ ಹೋಗೋಣ ಸ್ವಲ್ಪ ದೂರ ಇದೆ ತೇ ಬಂತು ಈ ತಿಕಾರಕ್ಕೆ ಮತ್ತೆ ಇದಕ್ಕೆ ಲಕಾ ಇದನ್ನು ಲಘು ಹಾಕಿದ್ವಿ ಮತ್ತೆ ಲಘು ಹಾಕಿದ್ವಿ ರಮ್ ಅಂತ ಇರೋದರಿಂದ ಇದಕ್ಕೆ ನಾವು ಗುರು ಹಾಕಿದ್ವಿ ಮತ್ತೆ ಏನು ಮಾಡಬೇಕು ನಾವು ಮೂರು ಐದು ನಾಲ್ಕು ನಾಲ್ಕರಂತೆ ಗಣ ವಿಂಗಡಣೆ ಮಾಡಬೇಕು ಮೂರು ಆಗಿದೆ ಇಲ್ಲಿ ಮೂರು ಆಮೇಲೆ ಐದು ಆಮೇಲೆ ನಾಲ್ಕು ಮತ್ತೆ ಕರಂ ನಾಲ್ಕು ಈ ರೀತಿ ವಿಂಗಡಣೆ ಆಗ್ತದೆ ಮತ್ತೆ ಇಲ್ಲಿ ನಾವು ಗುರು ಆಗ್ತದೆ ಗುರು ಹಾಕಿದ್ವಿ ಇದಕ್ಕೆ ಕ ಆಮೇಲೆ ಹೂ ಬರ್ತದೆ ಲಘು ಹಾಕಿದ್ವಿ ಮತ್ತೆ ಇದಕ್ಕೆ ಗೊಂಡ ಗೊಂಡು ಅಂತಿದೆ ಇದಕ್ಕೆ ನಾವು ಗುರು ಇದ್ದೀವಿ ಮತ್ತೆ ಮುಂದೆ ಬರೋಣ ಇದಕ್ಕೆ ನಾವು ಲಘು ಇದ್ದೀವಿ ಮತ್ತೆ ಲಘು ಇದ್ದೀವಿ ಮತ್ತೆ ಲಘು ಹಾಕ್ತಾಯಿದ್ವಿ ಜಡಿ ತನ ಮುಗಿತು ಮುಂದೆ ಹೂ ಲಘು ಹಾಕ್ತು ಮತ್ತೆ ಲಘು ಆಯಿತು ಆ ನಂತರ ಪಿ ಅಂತ ಬರ್ತದೆ ಪಿಕ ಕ ಮತ್ತೆ ನೀ ಕ ರಮ್ ಈಗ ಮತ್ತೆ ಮೂರು ಐದು ಮೂರರೈದಂತರೆ ನಾವು ಗಣ ವಿಂಗಡಣೆ ಮಾಡ್ತಾ ಇದ್ದೇವೆ ಮೂರು ಐದು ಐದು ಮತ್ತೆ ಮೂರು ಸಾರಿ ಮೂರು ಐದು ನಾಲ್ಕು ನಾಲ್ಕು ಮಾಡಬೇಕು ನಾಲ್ಕಕ್ಕೆ ನಾವು ಕಟ್ ಮಾಡಿದ್ವಿ ಮತ್ತು ನಾಲ್ಕಕ್ಕೆ ಕಟ್ ಮಾಡಿದ್ವಿ ಮತ್ತು ನಾಲ್ಕಕ್ಕೆ ಕಟ್ ಮಾಡಿದ್ವಿ ಮತ್ತೆ ನಾಲ್ಕಕ್ಕೆ ಗಣ ವಿಂಗಡಣೆ ಆಯಿತು ಹೀಗೆ ಮಂದಾನಿಲರಗಳೇ ಏನಾಗ್ತದ ಏನು ಪ್ರತಿ ಎರಡು ಸ ಇದು ಒಂದು ಏನು ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬರಬರಲಿ ಮೂರು ಐದು ನಾಲ್ಕು ನಾಲ್ಕರಂತೆ ಗಣಗಳು ವಿಂಗಡಣೆ ಆಗಿ ಅಂತ್ಯಪ್ರಾಸಬದ್ಧವಾಗಿದೆ ನಿಯತವಾಗಿ ಬಂದಿದೆ ಅಂತ ಹೇಳೋದು ಇದು ಕೂಡ ರಗಳೆಯ ಇನ್ನೊಂದು ಪ್ರಭೇದ ಅನ್ನೋದನ್ನು ನಾವು ಪ್ರಾಯೋಗಿಕವಾಗಿ ತಿಳಿದುಕೊಂಡೆ ವಿದ್ಯಾರ್ಥಿಗಳೇ ಇದು ನಾವು ಇಷ್ಟು ಹೊತ್ತಿನವರೆಗೆ ನೋಡಿರ್ತಕ್ಕಂಥ ಏನು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿರ್ತಕ್ಕಂಥ ಒಂದು ಗಣ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಮುಂದುವರೆದು ನೋಡೋದು ಏನಪ್ಪ ಅಂತಂದ್ರೆ ಇನ್ನೂ ಎರಡು ಸಾಲಿದೆ ಪ್ರಸ್ತಾರ ಹಾಕಿ ಪರೀಕ್ಷಿಸಬಹುದು ನಾವು ದಶ ಭುಜ ದಿಕ್ಕಟ ಕಂಪಸರಿಸಿ ಎಸೆಯುವ ಕರಂಗಳ ನೆತ್ತಲ್ ನೇಮಿಸಿ ಅನ್ನೋದು ಇದಕ್ಕೂ ಕೂಡ ನೀವು ಪ್ರಸ್ತಾರ ಹಾಕಿ ಪರೀಕ್ಷಿಸಿದರೆ ಮಂದಾನಿಲರಗಳ ನಿಜವಾದ ಭಾವ ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗ್ತದೆ ಇಷ್ಟು ಹೊತ್ತಿನವರೆಗೆ ನೋಡಿರ್ತಕ್ಕಂಥ ಪಾಠದ ಸಾರ ಮಂದಾನಿಲ ಮಂದಾನಿಲರಗಳೇ ಅದು ಮೆಲುಗಾಳಿಯನ್ನು ಸೂಚಿಸ್ತದೆ ಮೆಲ್ಲನೆ ಹರಡುವಂತಹ ಛಂದೋಲಯವನ್ನು ಅದು ವ್ಯಕ್ತಪಡಿಸ್ತದೆ ಇದಕ್ಕೆ ತೆಲುಗಿನಲ್ಲಿ ಮಧುರಗತಿ ಅಂತ ಕರೀತಾರ ಆಮೇಲೆ ಮಧುರಗತಿ ಅಂತ ಕರೆಯೋದಕ್ಕೆ ಮಧುರವಾದ ಭಾವನೆಗಳಿಗೆ ಮಿಡಿಯುತ್ತದೆ ಎನ್ನುವ ಭಾವಕ್ಕೆ ಇಷ್ಟು ಹೊತ್ತಿನ ಈ ಪಾಠಕ್ಕೆ ನಾನು ಬಳಸ್ಕೊಂಡಿರ್ತಕ್ಕಂತಹ ಆಕರ ಗ್ರಂಥಗಳು ಅಂದರೆ ಡಾಕ್ಟರ್ ಡಿ ಎಸ್ ಕರ್ಕಿಯವರ ಕನ್ನಡ ವಿಕಾಸ ಡಾಕ್ಟರ್ ಟಿ ಎಸ್ ಟಿ ವಿ ಚಂದ್ ಅವರ ಕನ್ನಡ ಛಂದ ಸ್ವರೂಪ ಛಂದೋಮಿತ್ರ ಅರಾಮಿತ್ರ ಅವ್ರದ್ದು ಕನ್ನಡ ಕೈಪಿಡಿ ಕುವೆಂಪುರವರ ಕೃತಿಗಳನ್ನು ಬಳಸ್ಕೊಂಡಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಆ ಪುಸ್ತಕಗಳನ್ನು ನೀವು ರೆಫರ್ ಮಾಡ್ಬೋದು ಈ ವಿಡಿಯೋ ನಿಮ್ಮ ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಕೂಡ ಧನ್ಯವಾದಗಳು